ಪೊಲಿಟಿಕಲ್ ತ್ರೀ ಸಿಕ್ಸ್ಟಿ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಪುಟ್ಟಪ್ಪ ಮೌನಿ ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾಜಿ ಸಿ ಎಂಗಳಾದ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಅವರು ಕೊಟ್ಟಂಥ ಒಂದು ದೊಡ್ಡ ಬಿರುದು ಸಾಮಾನ್ಯವಾಗಿ ಜನನಾಯಕರಿಗೆ ಆ ಕ್ಷೇತ್ರದ ಜನರು ಅಥವಾ ಆ ಪಕ್ಷದ ಮುಖಂಡರುಗಳು ಆ ಪಕ್ಷದ ಕಾರ್ಯಕರ್ತರುಗಳು ಬಿರುದು ಕೊಡ್ತಾರೆ ಅಥವಾ ದೊಡ್ಡ ಮಟ್ಟದಲ್ಲಿ ಅಥವಾ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರುವಂಥವ್ರಿಗೆ ಇಡೀ ರಾಜ್ಯಾದ್ಯಂತ ಒಂದು ಹೆಸರಿನಲ್ಲಿ ಕರೆಯೋದು ಸಹಜವಾದಂಥ ಒಂದು ವಾಡಿಕೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಣ್ಣ ಅಥವಾ ಅನ್ನ ಅನ್ನ ಭಾಗ್ಯ ಕೊಟ್ಟಂಥ ಅನ್ನದಾತ ಹೀಗೆ ಕರಿತಾಯಿದ್ರು ಕುಮಾರಸ್ವಾಮಿಯವರನ್ನು ಇಡೀ ರಾಜ್ಯ ಒಂದೇ ಧ್ವನಿಯಲ್ಲಿ ಕುಮಾರಣ್ಣ ಅಂತ ಕರಿತಾಯಿದ್ರು ಯಡಿಯೂರಪ್ಪನವ್ರನ್ನ ರಾಜಾವಲಿ ಅಂತ ಕರಿತಾಯಿದ್ರು ಆದರೆ ಸಿ ಎಂ ಬಸವರಾಜ ಬೊಮ್ಮಾಯಿಯವ್ರನ್ನ ಈಗ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಮೌನಿ ಬೊಮ್ಮಾಯಿ ಮೂಕ ಬಸವಣ್ಣ ಮಾತನಾಡದ ಮುಖ್ಯಮಂತ್ರಿ ಅಂತ ಕರಿತಾ ಇದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ದೊಡ್ಡ ವಿವಾದಗಳು ಸೃಷ್ಟಿಯಾದರೂ ಯಾಕೆ ಸಿ ಎಂ ಅವರು ಮಾತನಾಡ್ತಾ ಇಲ್ಲ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ ಜೊತೆಗೆ ಇದೇ ವಿಚಾರವನ್ನು ಇಟ್ಕೊಂಡು ವಿಪಕ್ಷಗಳು ಸಿ ಎಮ್ಮನ್ನು ಅನ್ನ ಕಾಲೆಳೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾವೆ ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಬೊಮ್ಮಾಯಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ನಮ್ಮ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ವಿವಾದಗಳ ಬಗ್ಗೆ ಮಾತನಾಡಿ ಅನ್ನೋ ಒಂದು ಪ್ರಶ್ನೆಗಳನ್ನು ಅವರು ಪದೇ ಪದೇ ಎತ್ತುತ್ತಾ ಇದ್ದಾರೆ ಇಷ್ಟಾದರೂ ಸಹ ಸಿ ಎಂ ಬೊಮ್ಮಾಯಿ ಅವರು ಮಾತ್ರ ಬಹುತೇಕ ವಿ ವಿಷಯಗಳಿಗೆ ಉತ್ತರವನ್ನು ಕೊಡದೆ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡ್ತೀನಿ ನಾನು ನಾನು ಕೆಲಸ ಮಾಡುವಂಥ ಬಸವಣ್ಣ ಮಾತನಾಡುವಂಥ ಅಥವಾ ಮೂಕ ಬಸವಣ್ಣ ಅಲ್ಲ ಅನ್ನೋ ಒಂದು ಸರಳವಾದಂಥ ಒಂದು ತಾಳ್ಮೆಯ ಉತ್ತರವನ್ನು ಕೊಟ್ಟಿದ್ದಾರೆ ಈ ತಾಳ್ಮೆಯ ಉತ್ತರವನ್ನು ರಾಜ್ಯದ ಜನ ಸ್ವೀಕರಿಸೋಂಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರ ನಡವಳಿಕೆಯನ್ನು ಬಹುತೇಕ ಜನ ಆರರಿಂದ ಏಳು ತಿಂಗಳಿನಿಂದ ಗಮನಿಸ್ತಾ ಇದ್ದಾರೆ ಒಂದು ಸ್ಟ್ರಾಂಗ್ ಸಿ ಎಮ್ ಆಗಿ ಅವರು ಬಿ ಜೆ ಪಿಯಿಂದ ಹೊಮ್ಮಲೇ ಇಲ್ಲ ಕರ್ನಾಟಕದ ಸರ್ಕಾರದ ಸಿ ಎಮ್ ಆಗಿ ಎಷ್ಟು ಹಿಂದೆ ನಡೆದಂಥ ಮೂರ್ನಾಲ್ಕು ಜನ ಸಿ ಎಮ್ಗಳು ಎಷ್ಟು ಪಾಪ್ಯುಲಾರಿಟಿ ಆಗಿದ್ದರು ಅಷ್ಟರ ಮಟ್ಟಿಗೆ ಅವರು ಪಾಪ್ಯುಲಾರಿಟಿ ಆಗಿಲ್ಲ ಅದರ ಜೊತೆಯಲ್ಲಿ ಅವರ ಕಾರ್ಯಕ್ರಮಗಳಿಗೆ ಜನ ಸೇರೋದು ಸಹ ಕಡಿಮೆಯಾಗಿದೆ ಎಂದಿನಂತೆ ಅವರು ಕೇವಲ ಹಾವೇರಿ ಜಿಲ್ಲೆಗೆ ಅಥವಾ ಅವರ ಒಂದು ಶಿಗ್ಗಾವ್ ಕ್ಷೇತ್ರಕ್ಕೆ ಸೀಮಿತವಾಗಿಬಿಟ್ರ ಅಥವಾ ಬೆಂಗಳೂರಿನ ವಿಧಾನಸೌಧಕ್ಕೆ ಸೀಮಿತವಾಗಿಬಿಟ್ರಾ ಅನ್ನೋ ಬಗ್ಗೆಯೂ ಸಹ ಚರ್ಚೆಗಳು ಮತ್ತು ಒಂದಷ್ಟು ವಿಚಾರಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಮಾತನಾಡ್ತಾ ಇದ್ದಾರೆ ಯಾಕೆ ಬೊಮ್ಮಾಯಿ ಮಾತನಾಡ್ತಾ ಇಲ್ಲ ಅಂದರೆ ಬೊಮ್ಮಾಯಿಗೆ ಎರಡು ವಿಚಾರ ಅತ್ಯಂತ ಗಂಭೀರವಾಗಿ ಅಡ್ಡ ಆಗ್ತಾ ಇದೆ ಒಂದು ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಅವರು ಮುಖ್ಯಮಂತ್ರಿ ಆಗಿದ್ದು ಅವರ ಪುತ್ರ ಈಗಲೂ ಸಹ ಬಸವರಾಜ ಬೊಮ್ಮಾಯಿಯವರನ್ನು ನಿಯಂತ್ರಣ ಮಾಡ್ತಿದ್ದಾರೆ ಅಂದರೆ ವಿಜಯೇಂದ್ರ ಅವರು ಬಸವರಾಜ ಬೊಮ್ಮಾಯಿಯವರನ್ನು ನಿಯಂತ್ರಣ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಈಗಾಗಲೇ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಇದೆ ಎರಡನೇದು ಇವರು ನೇರವಾಗಿ ಆರ್ ಎಸ್ ಎಸ್ನ ಮುಖ್ಯಮಂತ್ರಿ ಅಂದರೆ ಆರ್ ಎಸ್ ಎಸ್ನ ಕೈಗೊಂಬೆಯಾಗಿರುವಂಥ ಬಸವರಾಜ ಬೊಮ್ಮಾಯಿ ಆರ್ ಎಸ್ ಎಸ್ನ ಮುಖಂಡರುಗಳು ಏನು ಹೇಳ್ತಾರೆ ಹೈಕಮಾಂಡ್ನ ಮುಖಂಡರುಗಳು ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಓಕೆ ಅಂತ ಇದ್ದಾರೆ ಅದಕ್ಕೆ ಮಾತ್ರ ಟಿಕ್ ಮಾರ್ಕನ್ನು ಹಾಕ್ತಾಯಿದ್ದಾರೆ ವೈಯಕ್ತಿಕವಾಗಿ ಯಾವುದೇ ಸ್ವಂತ ನಿರ್ಧಾರಗಳನ್ನು ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಎಲ್ಲೂ ಕಾರಣದಿಂದ ಅವರು ಮೌನಕ್ಕೆ ಶರಣಾಗಿದ್ದಾರೆ ರಾಜ್ಯದಲ್ಲಿ ಇಜಾ ವಿವಾದ ಆಯಿತು ಹಲಾಲ್ ವಿವಾದ ಆಯಿತು ಜಟ್ಕಾಕಟ್ ವಿವಾದ ಆಯಿತು ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರುವಂಥ ಒಂದು ಅಭಿಯಾನವನ್ನು ಮಾಡಿದ್ರು ಮುಸ್ಲಿಂ ಡ್ರೈವರ್ಗಳಿಗೆ ನಿಷೇಧ ಹೇರುವಂಥ ಒಂದು ಅಭಿಯಾನವನ್ನು ಮಾಡಿದ್ರು ಇಷ್ಟೆಲ್ಲ ಆಗ್ತಾಯಿದ್ರು ಸಹ ಎಕ್ಸ್ಪೆಷಲಿ ನಿನ್ನೆ ಧಾರವಾಡದಲ್ಲಿ ನಡೆದಂಥ ಮುಸ್ಲಿಂ ವ್ಯಾಪಾರಿಯೊಬ್ಬರ ಕಲ್ಲಂಗಡಿ ಹಣ್ಣುಗಳನ್ನು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಒಡೆ ಹಾಕಿರುವಂಥ ವಿಚಾರಕ್ಕೂ ಸಹ ಸಿ ಎಮ್ ಅವರು ಒಂದು ಸ್ಟ್ರಾಂಗ್ ಅನ್ನು ಸಹ ಮಾಡದೆ ನಾವು ಈ ಬಗ್ಗೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಸಹಜ ಮತ್ತು ಸಾಮಾನ್ಯವಾದಂಥ ಹೇಳಿಕೆಯನ್ನು ನೀಡಿದ್ದು ಈ ಮೌನಿ ಬಸವಣ್ಣ ಅಥವಾ ಮೌನಿ ಬೊಮ್ಮಾಯಿಯನ್ನು ಬೆರೆದು ಬರೋದಕ್ಕೆ ಪ್ರಮುಖವಾದಂಥ ಕಾರಣ ರಾಜ್ಯದಲ್ಲಿ ಒಂದು ಘಟನೆ ಅಮಾನವೀಯವಾಗಿ ನಡೆದಂಥ ಸಂದರ್ಭದಲ್ಲೂ ಸಹ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಚಾರದ ಬಗ್ಗೆ ಮಾತನಾಡೋದಿಲ್ಲ ಅಂದರೆ ಅವರನ್ನು ಏನಂತ ಕರಿಬೇಕು ಅಂತ ವಿಪಕ್ಷಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಬಸವರಾಜ ಬೊಮ್ಮಾಯಿಯವರು ನಾನು ಕೆಲಸದ ಮೂಲಕ ಮಾತ್ರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ನಾವು ಒಂದು ವಿಚಾರವನ್ನು ಗಮನಿಸಬೇಕು ಹಿಂದೆ ಇದ್ದಂಥ ಮೂರ್ನಾಲ್ಕು ಜನ ಸಿ ಎಂಗಳನ್ನು ಗಮನಿಸಿದಾಗ ನಾವು ಪ್ರಮುಖವಾಗಿ ಕೊನೆಯ ಮೂರು ಸಿ ಎಂಗಳನ್ನು ಯಡಿಯೂರಪ್ಪನವ್ರು ಇರ್ಬೋದು ಅವರು ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಈ ಮೂರು ಜನ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಆ್ಯಕ್ಟಿವ್ ಆಗಿದ್ದರು ಪ್ರತಿನಿತ್ಯ ಹೇಳಿಕೆಗಳಲ್ಲಿ ಆ್ಯಕ್ ಆ್ಯಕ್ಟಿವ್ ಆಗ್ತಾಯಿದ್ರು ಇವರೂ ಸಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಅವರ ಬಾಯಿಂದ ಅವರ ಧ್ವನಿಯಿಂದ ಜೋರಾದ ಒಂದೇ ಒಂದು ಶಬ್ದವೂ ಸಹ ಇವತ್ತಿನವರೆಗೆ ಬಂದಿಲ್ಲ ಅಂದರೆ ಸಿ ಎಂ ಅವರನ್ನು ಈ ರಾಜ್ಯ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತೆ ಆದರೆ ಸಿ ಎಂ ಅವರೇ ಈ ರಾಜ್ಯದ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇವಲ ಪಕ್ಷ ನಿಷ್ಠೆಯನ್ನು ತೋರಿ ಆರ್ ಎಸ್ ಎಸ್ ಮುಖಂಡರಿಗೆ ಅವರ ಹಣತಿಯಂತೆ ನಡ್ಕೊಳ್ತಾ ಇರುವಂಥ ಅವರು ಅದಕ್ಕೆ ಇದೇ ಕಾರಣಕ್ಕೋಸ್ಕರ ಇಶ್ಯೂಗಳು ಬಂದಾಗ ಅವರು ಮೌನವಾಗಿದ್ದಾರೆ ಅನ್ನೋ ಬಗ್ಗೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆರಂಭವಾಗಿದೆ ಈ ಚರ್ಚೆಗಳು ಎಲ್ಲಿವರೆಗೆ ಇರುತ್ತೆ ಇದೇ ಮೌನಿ ಸಿ ಎಂ ಆದಂಥ ಬಸವರಾಜ ಬೊಮ್ಮಾಯಿಯವ್ರನ್ನೇ ಇಟ್ಕೊಂಡು ಬಿ ಜೆ ಪಿ ಚುನಾವಣೆಯನ್ನು ಎದುರಿಸುತ್ತಾ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದರೆ ಯಾರು ಸಿ ಎಂ ಆಗ್ತಾರೆ ಹಳೆ ಸಿ ಎಂ ಕಂಟಿನ್ಯೂ ಆಗ್ತಾರೆ ಇವೆಲ್ಲದರ ಬಗ್ಗೆಯೂ ಸಹ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಗೊಂದಲಗಳಿಗೆ ಉತ್ತರ ಕೊಡಬೇಕಾದವರು ಸಿ ಎಂ ಬೊಮ್ಮಾಯಿಯವರು ಅವರನ್ನು ಪ್ರಶ್ನೆ ಮಾಡ್ತಾ ಇರುವಂಥ ವಿಪಕ್ಷಗಳಿಗೆ ಉತ್ತರ ಕೊಡಬೇಕಾಗಿರೋರು ಬೊಮ್ಮಾಯಿಯವರು ಮೌನವಾಗಿರುವಂಥ ಬೊಮ್ಮಾಯಿ ಯಾವಾಗ ಮಾತಾಡ್ತಾರೆ ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜ್ಗಳನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹಾಗೂ ಶೇರ್ ಚಾಟ್ನಲ್ಲಿ ಫಾಲೋ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ನಂಬರಿಗೆ ವಾಟ್ಸಪ್ ಮಾಡಿ